ಪ್ರಣೀತಾ, ನನ್ನನ್ನು ಉಳಿಸೋಕೆ ನಿನ್ನ ಎಲ್ಲ ಶಕ್ತಿನ ಉಪಯೋಗಿಸಿದೆ. ಅದು ಇವತ್ ರಾತ್ರಿ. ಇವತ್ತಿನ ರಾತ್ರಿ ನಾಗ ನಾಗ ಕನ್ನಿಕೆಯರ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ. ಇವತ್ತು ಮಹಾಶಿವರಾತ್ರಿಯ ರಾತ್ರಿ, ಚತುರ್ದಶಿ ಅಮಾವಾಸ್ಯ ಕೆಂಪು ಚಂದ್ರನ ರಾತ್ರಿ. ಈ ರಾತ್ರಿ ನಮ್ಮ ಶಕ್ತಿ ಕಮ್ಮಿ ಆಗುತ್ತೆ. ಯಾಕಂದ್ರೆ ನೀನ್ ಸಾಧಾರಣ ನಾಗ ಕನ್ನಿಕೇನೂ ಅಲ್ಲ, ಇಚ್ಛಾದಾರಿ ನಾಗ ಕನ್ನಿಕೇನೂ ಅಲ್ಲ. ಯಾಕಂದ್ರೆ ನಾಗ ಕನ್ನಿಕೆಯರ ನಾಗ ಕನ್ನಿಕೆ ಶೇಷ ನಾಗ ಕನ್ನಿಕೆ ನೀನು. ನೀನು ನಾಗಬನದ ರಕ್ಷಣೆ ಮಾಡ್ತೀಯ. ನಿನ್ ಎಲ್ಲ ಶಕ್ತಿನು ನನ್ನನ್ ಬದುಕಿಸಕ್ ಉಪಯೋಗಿಸ್ತೀಯ. ನಾನ್ ನಿನ್ನ ಹೇಗ್ ಕಾಪಾಡ್ತಿರ್ಲಿಲ್ಲ ಅಕ್ಕ? ನೀನು ನನ್ನ ಅಕ್ಕ. ಈ ಜಗತ್ತಲ್ಲಿ ನಮ್ ರಹಸ್ಯದ ಬಗ್ಗೆ ನೀನೊಬ್ಬಳಿಗೆ ಗೊತ್ತಿರೋದು. ನಾನು ಶೇಷ ನಾಗ ಕನ್ನಿಕೆ ಆದ ರಹಸ್ಯ. ಇದಕ್ಕೆ ನೀನೇ ಆಯ್ಕೆ ಆಗಿದ್ಯಾ. ನೀನು ರಾಕ್ಷಸರನ್ನ ಸಂಹಾರ ಮಾಡಕ್ ಬಂದಿದ್ಯಾ, ಹಾಗೆ ದೇಶನ ರಕ್ಷಿಸೋಕ್ ಬಂದಿದ್ಯಾ. ಆದ್ರೆ ನಾನು ಆ ರಾತ್ರಿನ ಮತ್ತೆ ಹಿಂತಿರುಗಿ ನೋಡಕ್ ಇಷ್ಟಪಡಲ್ಲ. ಶೇಷ ನಾಗ ಕನ್ನಿಕೆ ಆಗಿದ್ ರಾತ್ರಿನ ನಾನು ನೆನ್ಸ್ಕೊಳ್ಳೋದಕ್ಕೂ ಇಷ್ಟಪಡೋದಿಲ್ಲ. ಅದೊಂದು ಕೆಟ್ಟ ರಾತ್ರಿ ಆಗಿತ್ತು ಅಕ್ಕ. ಪ್ರಣೀತಾ, ಶೇಷ ನಾಗ ಕನ್ನಿಕೆ ಆಗೋದು ಶಾಪ ಅಲ್ಲ, ವರದಾನ. ಮತ್ತೆ ನೀನು ಮಹಾದೇವನ ಮಹಾವರದಾನ. ಶೇಷ ನಾಗ ಕನ್ನಿಕೆ ಹೇಗೆ ಮತ್ತೆ ಯಾಕಾದೆ ಅನ್ನೋ ರಹಸ್ಯ ಜಗತ್ತಿಗೆ ಗೊತ್ತಾಗೋದೇ ಇಲ್ಲ. ಶೇಷ ನಾಗ ಕನ್ನಿಕೆಯ ವಿಷ ರಾಕ್ಷಸರ ಮುಖದ ಮೇಲೆ ಬೀಳುತ್ತೆ, ಮತ್ತೆ ನಮಗೆ ನಮ್ಮ ಮೊದಲನೇ ಸುಳಿವು ಕೂಡ ಸಿಗುತ್ತೆ. ನಾನ್ ಹೇಗ್ ಹುಡುಕ್ಲಿ, ಹೇಗ್ ಕಂಡು ಹಿಡೀಲಿ ಯಾರ್ ರಾಕ್ಷಸ ಯಾರ್ ಮುಗ್ಧ ಅನ್ನೋದನ್ನ? ಆ ರಾಕ್ಷಸ ಇನ್ನು ಬದುಕಿದಾನೆ, ಇನ್ನು ಉಸಿರಾಡ್ತಾ ಇದ್ದಾನೆ. ಮುಹೂರ್ತ ಸಮಯ ಆಗ್ತಿದೆ ಅಕ್ಕ. ನಾವೇನಾದ್ರೂ ಅಲ್ಲಿ ಹೋಗಿಲ್ಲ ಅಂದ್ರೆ ಅವರೇ ನಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ಇವನನ್ನ ಇಲ್ಲೇ ಬಿಡೋಣ, ಮದ್ವೆ ಮುಗಿದ್ಮೇಲೆ ಯೋಚಿಸೋಣ ಏನ್ ಮಾಡೋದು ಅಂತ. ಬಾ. ಸಾರಿ ಮಾಮ್, ಸಾರಿ. ಸಾರಿ ಏನ್ ಹೇಳ್ತಿದ್ಯಾ? ಎಲ್ಲಿಗೆ ಹೋಗಿದ್ದೆ ನೀನು? ಆ ಇವತ್ ನಿನ್ ಮದ್ವೆ, ನಿನ್ ಗಮನ ಎಲ್ಲಿದೆ? ಮಾಮ್, ನೀವು ಆ ವಿಷಯ ಬಿಡಿ. ಅಪ್ಪನ್ನೆಲ್ಲಾದ್ರೂ ನೋಡಿದಿರಾ ನೀವು? ನಾನು ಎಷ್ಟೊತ್ತಿಂದ ಫೋನ್ ಟ್ರೈ ಮಾಡ್ತಿದ್ದೀನಿ, ಅವ್ರು ಫೋನೇ ಪಿಕ್ ಮಾಡ್ತಿಲ್ಲ. ಮಾಮ್, ನನಗೆ ಅಪ್ಪನ ಚಿಂತೆ ಆಗ್ತಿದೆ ತುಂಬಾ. ಲಲಿತ್ ಅವರು ಕನ್ಸೈನ್ಮೆಂಟ್ಗೆ ಹೋಗಿದ್ದಾರೆ. ಆ ವಿಷಯ ಇವನಿಗೆ ಹೇಳಿ. ಅವ್ರು ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದ್ದಾರೆ, ಬರ್ತಾರೆ. ಇವತ್ ನಿನ್ ಮದ್ವೆ, ನೀನ್ ಬೇಗ ರೆಡಿ ಆಗು. ಧ್ಯಾನ್ ನೋಡು, ನಿನ್ ಅಣ್ಣನ್ ಕರ್ಕೊಂಡು ಹೋಗು, ಅವನನ್ನ ಬೇಗ ರೆಡಿ ಮಾಡು. ಒಂದ್ ನಿಮಿಷ, ಒಂದ್ ನಿಮಿಷ, ಜಸ್ಟ್ ಎ ಸೆಕೆಂಡ್. ಅಮ್ಮ, ನಿಮ್ಗೆ ಅರ್ಥ ಆಗ್ತಿಲ್ಲ, ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿದೆ. ಅವನು ಪ್ರಣೀತಾ ಎಕ್ಸ್ ಫಿಯಾನ್ಸಿ, ಯಾರೋ ಅವನ ಹೆಸರು ಮಯಾಂಕ್. ಅವನು ಅಪ್ಪನ ಬಗ್ಗೆ ಏನೇನೋ ಹೇಳ್ತಾ ಇದ್ದ, ಯಾರೋ ಅಪ್ಪನ್ನ ಕಾಡಿನ ಕಡೆ ಕರ್ಕೊಂಡೋದ್ರೆ. ನಿಂಗೆ ಹೇಳಿದ್ನಲ್ವಾ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಯಾವ್ದೋ ಮೀಟಿಂಗ್ ಅಂತ ಹೋಗಿದ್ದಾರೆ, ವಾಪಸ್ ಬರ್ತಾರೆ. ನೀನ್ ಮಯಾಂಕ್ ಮಾತನ್ನ ಯಾಕೆ ಹೇಳ್ತಾ ಇದ್ಯಾ? ನಿನಗೆ ಗೊತ್ತಾಗಲ್ವಾ ಮಯಾಂಕ್ ಯಾವ ತರಹದ ಹುಡುಗ ಅಂತ? ಹೋಗು, ನೀನ್ ಬೇಗ ಹೋಗಿ ರೆಡಿ ಆಗು, ನಿಮ್ಮ ಅಪ್ಪ ಬರ್ತಾರೆ. ಹೋಗು ಮಗನೇ, ಕರ್ಕೊಂಡು ಹೋಗು. ಲಲಿತ್ ಅವರು ಕನ್ಸೈನ್ಮೆಂಟ್ಗೆ ಅಂತ ಹೋಗಿ ತುಂಬಾ ಹೊತ್ತಾಯ್ತು, ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಅವನ ಅಪ್ಪ ಈ ದೇಶದ್ರೋಹ ಮಾಡ್ತಾ ಇದ್ದಾನೆ ಅಂತ ರಿಷಬ್ಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ
ललित और मुंदे और मग अल्ल ಒಬ್ಬ ದೇಶಭಕ್ತ ಒಬ್ಬ ಆರ್ಮಿ ಆಫೀಸರ್ ನಿಂತಿರ್ತಾನೆ ಎಲ್ಲಿ ಕೂತು ಏನು ಮಾಡ್ತಿದಾರೋ ಗೊತ್ತಿಲ್ಲ ಅತ್ತಿಗೆ ಏ ಅನ್ಯ ಏನಾಯ್ತು ಅಣ್ಣ ಆವಾಗ್ಲಿಂದ ನಾನು ಅತ್ತಿಗೆಗೆ ಬಾಗಿಲು ತೆಗೆದಿ ಕೇಳ್ತಾ ಇದೀನಿ ಆದ್ರೆ ಅವರು ತೆಗಿತಾನೆ ಇಲ್ಲ ಈ ಮನೆಯಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಿದ್ಯಾ ಅವೆಲ್ಲ ಪ್ರಾಬ್ಲಮ್ಸ್ ಗಳ ಹಿಂದೆ ಪ್ರಣಿತನೇ ಇದ್ದಾಳೆ ಈಗ ಬಾಗಿಲು ತೆಗಿತಾ ಇಲ್ಲ ಅವಳು ಒಳಗಡೆ ಇದಾಳೋ ಇಲ್ವೋ ಅನ್ಯನೇ ಈ ಕಡೆ ಬಾ ನಾನು ನೋಡ್ತೀನಿ ಪ್ರಣಿತಾ ಪ್ರಣಿತಾ ಓಪನ್ ದಿ ಡೋರ್ ಅಣ್ಣ ಮಹೂರ್ತ ಅತ್ರ ಬಂತು ಚಿಕ್ಕಮ್ಮ ಇಬ್ರು ಹೊದಗು ರೆಡಿ ಆಗೋಕೆ ಸಹಾಯ ಮಾಡು ಅಂದ್ರು ಆದ್ರೆ ಅದಕ್ಕೆ ಬಾಗಿಲು ತೆಗಿತಿಲ್ಲ ಸ್ವಲ್ಪ ಲೇಟ್ ಆದ್ರೂ ಚಿಕ್ಕಮ್ಮ ತುಂಬಾ ಕೋಪ ಮಾಡ್ಕೋತಾರೆ ನಾನು ನೋಡ್ತಿದ್ದೀನಲ್ಲ ಅನ್ಯ ಟೆನ್ಷನ್ ತಗೋಬೇಡ ಪ್ರಣಿತಾ ಪ್ರಣಿತಾ ಬೇಗ ನಡಿ ಮದುವೆ ಮುಹೂರ್ತಕ್ಕೆ ಇನ್ನು ಅರ್ಧ ಗಂಟೆ ಅಷ್ಟೇ ಇರೋದು ನೀನು ಈ ಮದುವೆ ಮಾಡ್ಕೊಳ್ಳೇಬೇಕು ಇಲ್ಲಾಂದ್ರೆ ಇನ್ನೊಬ್ಬ ರಾಕ್ಷಸನ ಹುಡುಕೋ ತುಂಬಾ ಕಷ್ಟ ಆಗುತ್ತೆ ಅಕ್ಕ ಮನೆಗೆ ಹೋಗಕ್ಕೆ ಇಲ್ಲಿ ಶಾರ್ಟ್ ಕಟ್ ಇದೆ ಇಲ್ಲಿಂದ ಹೋಗೋಣ ನಡಿ ಪ್ರಣಿತಾ ಇವತ್ತು ಚತುರ್ದಶಿಯ ಕೆಂಪು ಅಮಾವಾಸ್ಯೆ ಚಂದ್ರನ ರಾತ್ರಿ ಈ ರಾತ್ರಿ ನಾಗನಾಗ ಕನ್ನಿಕೆಯರು ತಮ್ಮ ರೂಪನ ಬದಲಿಸ್ತಾರೆ ಈ ರಾತ್ರಿ ನಮಗೆ ತುಂಬಾ ಮುಖ್ಯ ಆಗುತ್ತೆ ನಿನಗೆ ಇನ್ನೂ ಮುಖ್ಯ ಈ ರಾತ್ರಿ ಯಾಕಂದ್ರೆ ನಿನ್ನ ಎಲ್ಲ ಶಕ್ತಿ ನನಗೆ ಕೊಟ್ಟಿದ್ಯಾ ನೀನು ಶಕ್ತಿಹೀನಳಾಗಿದ್ಯಾ ಚಂದ್ರ ನೆರಳು ನಿನ್ ಮೇಲ್ ಬಿದ್ರೆ ನಿನಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ನಿನ್ ಮೈ ರೂಪ ಸಾಮಾನ್ಯದಲ್ಲ ತುಂಬಾ ಕಠೋರವಾದ ರೂಪ ಯಾಕಂದ್ರೆ ನೀನ್ ಅದರಲ್ಲೇ ಬೆಳೆದು ಬಂದಿದ್ಯಾ ಅದರಿಂದ ನಿನಗೆ ತುಂಬಾ ಕಷ್ಟ ಆಗುತ್ತೆ ಪುರೋಹಿತ್ರೆ ಮಂಟಪ ಎಲ್ಲ ತಯಾರಾಗಿದೆ ಅಲ್ವಾ ಎಲ್ಲ ಸಾಮಗ್ರಿ ಇದೆ ತಾನೆ ಎಲ್ಲ ತಯಾರಿ ಆಗಿದೆ ಎರಡು ಗಂಟೆ ಆಗ್ತಾ ಇದೆ ಎರಡು ಜೋಡಿಗಳನ್ನ ಕರೆದು ಬಿಡಿ ಹಾ ನಾನು ಈಗಲೇ ಕರ್ಕೊಂಡು ಬರ್ತೀನಿ ಆಹಾ ಅಣ್ಣ ಹೋಗಕ್ ಬಿಡೋದಿಲ್ಲ ನಿನ್ನ ದುಡ್ಡು ಕೊಡು ನಿನ್ ತಂಗಿಯರಿಗೆ ಹಾ ನಿನ್ ತಂಗಿ ಏ ದಕ್ಷಿಣೆ ಕೊಡ್ಬೇಕು ಹಾಗೆ ಹೋಗೋ ಹಾಗಿಲ್ಲ ಅಯ್ಯೋ ನಾನ್ ಯಾವಾಗ ಆಗಲ್ಲ ಅಂತ ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಿದ್ಯಾ ಹಾ ನಿನ್ ಜೇಬಿಂದ ವ್ಯಾಲೆಟ್ ತೆಗೆದು ನಿನ್ ತಂಗಿಯರಿಗೆ ದಕ್ಷಿಣೆ ಕೊಡ್ಬೇಕು ಒಂದ್ ಸೆಕೆಂಡ್ ನನ್ನ ಹತ್ರ ದುಡ್ಡು ಎಲ್ಲಿಂದ ಬರುತ್ತೆ ಐ'ಮ್ ಕ್ಯಾಶ್ಲೆಸ್ ಅಣ್ಣ ನೋ ಎಕ್ಸ್ಕ್ಯೂಸಸ್ ಡಿಜಿಟಲ್ ಇಂಡಿಯಾ ಇದು ಎಲಿ ಪಿಪಿ ಮಾಡು ಪಿಪಿ ವಾಟ್ ಪಿಪಿ ಅರೇ ಫೋನ್ ಪೇಮೆಂಟ್ ಮಾಡು ಅಯ್ಯೋ ನೀವಿಬ್ರು ಕೇಳಿದ್ರೆ ನಮ್ಮ ಪ್ರಾಣನೇ ಕೊಡ್ತೀವಿ ದಕ್ಷಿಣೆ ಕೊಡಲ್ವಾ ಅಲ್ಲಿ ಏನ್ ನಡೀತಾ ಇದೆ ತಮಾಷೆ ಸಾಕ್ ಮಾಡಿ ಮುಹೂರ್ತ ಹತ್ರ ಬರ್ತಾ ಇದೆ ಹೋಗಿ ಹೋಗಿ ಹುಡುಗಿ ಕರ್ಕೊಂಬನ್ನಿ ಒಬ್ಳು ವಧು ಅಲ್ ಬರ್ತಿದ್ದಾಳೆ ಹೈ ಪ್ರೊಫೈಲ್ ಮದ್ವೆ ಸೆಕ್ಯೂರಿಟಿ ಅಲರ್ಟ್ ಮಾಡಿ ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿನೂ ಒಳಗೆ ಬರೋ ಹಾಗಿಲ್ಲ ಮತ್ತೆ ಸೆಕ್ಯೂರಿಟಿ ಫುಲ್ ಟೈಟ್ ಗಾಟ್ ಇಟ್ ಯಾ ಬ್ರೋ ಈ ಸೆಕ್ಯೂರಿಟಿ ಇನ್ಚಾರ್ಜ್ ಎಷ್ಟು ಸಖತ್ತಾಗಿದ್ದಾಳೆ ನಿಜವಾಗ್ಲು ಬ್ರೋ ಈ ಹಾಟ್ ಬರ್ಡ್ ಏನಾದ್ರು ನನ್ನ ಕೈಗೆ ಸಿಕ್ಬಿಟ್ರೆ ನಂಗೆ ಫೋನ್ ಕೊಡು ನಾನೇ ಮಾತಾಡ್ತೀನಿ ನಾನೇ ಮಾಡ್ತೀನಿ ಲಲಿತ್ ಅವ್ರು ನೋಡಿದ್ರೆ ಮೀಟಿಂಗ್ನಲ್ಲಿದ್ದಾರೆ ಅವ್ರಿಗೆ ನಾನೇನಾದರೂ ಈ ಕಾಲ್ ಮಾಡಿದರೆ ನನಗೆ ಬಾಯಿಗೆ ಬಂದಾಗ ಬೈತಾರೆ ದೇವ್ರೆ ಫೋನ್ದು ಲೌಡ್ ಸ್ಪೀಕರ್ಸ್ ಬೇರೆ ಆನ್ ಆಗಿದೆ ಎಲ್ಲರ ಮುಂದೆ ಏನು ಆಗದೆ ಇರೋ ಹಾಗೆ ನೋಡ್ಕೊ ಹಲೋ ಹಲೋ ಮಗನೇ ಲಲಿತ್ ಎಲ್ಲಿದ್ಯಾ ನೀನು ನಿನ್ನ ಮಕ್ಕಳು ಮದುವೆ ಇವತ್ತು ಶಾಸ್ತ್ರಗಳೆಲ್ಲ ಶುರು ಆಗ್ತಾ ಇದೆ ನೀನ್ ಇಲ್ದೆ ಆಗಲ್ಲ ಅದು ಅದು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದೀನಿ ಲಾಕ್ ಡೌನ್ ಶುರು ಆಗ್ತಿದೆ ನಾನು ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ ನಿನ್ ಮಕ್ಕಳ ಮದುವೆನು ಇವತ್ತೇ ಮಾಡ್ಬೇಕಲ್ವಾ ನೀನ್ ಬರಲ್ವಾ ಮದ್ವೆಗೆ ನೀವು ಮದ್ವೆ ಶಾಸ್ತ್ರ ಶುರು ಮಾಡ್ಕೊಳ್ಳಿ ನಾನು ಬಂದು ಜಾಯಿನ್ ಆಗ್ತೀನಿ ಆಯ್ತಾ ಮಾತಾಡಿ
ಪುರೋಹಿತ್ರೆ, ವಧುವಿನ ಅಜ್ಜಿ ಬಾಸಿಂಗ ಕಟ್ಟಬಹುದು ಅಲ್ವಾ? ಹಾ ಖಂಡಿತ, ನೀವು ಮುಂದೆ ಬನ್ನಿ.